ಇದನ್ನು ನಮ್ಮ ಹೊಸಕೋಟೆ ವಿಭಾಗ ವ್ಯಾಪ್ತಿಯ ಟಿ ಎಸ್ ಹಳ್ಳಿ ಠಾಣೆಯ ಕಟ್ಟಿಗೇನಹಳ್ಳಿ ಅಂತಕ್ಕಂಥ ಈ ಗ್ರಾಮದಲ್ಲಿ ಈ ರಕ್ತ ಚಂದನ ಅಕ್ರಮವಾಗಿ ಸಾಗಾಣಿಕೆ ಮಾಡುವ ಬಗ್ಗೆ, ಮಾರಾಟ ಮಾಡುವ ಬಗ್ಗೆ ಹಿಂದಿನಿಂದಲೂ ಹಲವಾರು ರೀತಿಯ ದೂರುಗಳಿದ್ದು, ಈ ಬಗ್ಗೆ ನಮ್ಮ DYSP ಸಕ್ರಿಯರವರು, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಂಜುನಾಥ್ ಮತ್ತು PSI ರಾಜು ಮತ್ತು ಶಿವರಾಜ್ ಅವರ ನೇತೃತ್ವ ತಂಡ ಹಲವಾರು ಬಾರಿ ಕ್ರಮ ಕೈಗೊಂಡಿದ್ದರೂ ಕೂಡ ಇಂದು ಬೆಳಗ್ಗೆ ಇದೇ ರೀತಿಯಾದ ಒಂದು ಮಾಹಿತಿ ಬಂದಾಗ ಅದನ್ನು ತಡೆಯಲಿಕ್ಕೆ ಹೋದಾಗ ನಮ್ಮ ಸಿಬ್ಬಂದಿಗಳಾಗಿರ್ತಕ್ಕಂಥ ಪ್ರಸನ್ನ ಮತ್ತು ರಾಜುರವರ ಮೇಲೆ ಸದರಿ ಆರೋಪಿಗಳು ಮಾರಣಾಂತಿಕ ಹಲ್ಲೆಗೆ ಮುಂದಾಗಿ ಹಲ್ಲೆ ಮಾಡಿದಾಗ ಅವರಿಗೆ ಶರಣಾಗಲಿಕ್ಕೆ ಹೇಳ್ತಾರೆ. ಶರಣಾಗದ ಕಾರಣಕ್ಕಾಗಿ ಗಾಳಿಯಲ್ಲಿ ಒಂದು ಗುಂಡನ್ನು ಹಾಕಿ ತದನಂತರ ಬಂಧಿಸುವುದಕ್ಕಾಗಿ ಆತನ ಮೇಲೆ ಒಂದು ಸುತ್ತು ಫೈರನ್ನು ಮಾಡಿ ಗುಂಡು ಹಾರಿಸಿ ಆತನನ್ನು ಬಂಧನ ಮಾಡಿದ್ದಾರೆ. ಬಂಧಿತ ಆರೋಪಿಯ ವಿಚಾರಣೆ, ಪೂರ್ವಭಾವಿ ವಿಚಾರಣೆಯಲ್ಲಿ ಆತ ಹೇಳಿದ್ದೇನೆಂದರೆ ಆತ ಮೂಲತಃ ಚಿತ್ತೂರಿನ ರಹವಾಸಿಯಾಗಿರ್ತಕ್ಕಂಥ ಜಾವೇದ್ ಶೇಖ್ ಸನ್ ಆಫ್ ಗೌಸ್ ಸಾಬ್ ಎಂತಕ್ಕಂಥ ಆರೋಪಿ. ಇಂದು ಬೆಳಗ್ಗೆ ಇಲ್ಲಿಯ ಇನ್ನೊಬ್ಬ ಕೋಲಾರದ ಮೂಲದ ಇಮ್ರಾನ್ ಎಂತಕ್ಕಂಥವ್ರ ಜೊತೆಗೆ ಸೇರಿ ಇನ್ನೂ ಕೆಲ ಆರೋಪಿಗಳ ಜೊತೆ ಸೇರಿ ಕೊಟ್ಟಿಗೆನಲ್ಲಿರ್ತಕ್ಕಂಥ ಒಬ್ಬ ನೋಟೋರಿಯಸ್ ಕ್ರಿಮಿನಲ್ನನ್ನು ಅವನಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಕೊಡಲಿಕ್ಕೆ ಬಂದಿದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿದೆ. ಸದ್ಯ ಪ್ರಕರಣವನ್ನು ದಾಖಲಿಸಿ ಆರೋಪಿಗಳ ವಿರುದ್ಧ ನಮ್ಮ ತಿರುವಲ ಶೆಟ್ಟಿಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದೇವೆ. ಇದರಲ್ಲಿ ಬಹಳಷ್ಟು ಜನ ಆರೋಪಿಗಳು ಇರುವ ಶಂಕೆ ಮತ್ತು ನಮಗೆ ಮಾಹಿತಿ ಇದೆ. ಆ ಎಲ್ಲ ಆರೋಪಿಗಳನ್ನು ಅತಿ ಶೀಘ್ರ ಬಂಧನ ಮಾಡುತ್ತೇವೆ. ಸದ್ಯ ಸುಮಾರು 800 KG ರಕ್ತ ಚಂದನವನ್ನು ಹಾಗೂ ಒಂದು ಸ್ಕಾರ್ಪಿಯೋ ಕೃತ್ಯಕ್ಕೆ ಬಳಸಿದ ಸ್ಕಾರ್ಪಿಯೋ ಗಾಡಿಯನ್ನು ಮತ್ತು ಆಯುಧವನ್ನು ವಶಪಡಿಸಿಕೊಂಡಿದ್ದೇವೆ. TS ಹಳ್ಳಿ ಕಟ್ಟಿಗೇನಹಳ್ಳಿ ಈ ಗ್ರಾಮದಲ್ಲಿ ಹಲವಾರು ಅಕ್ರಮಗಳು ನಡೆಯುವ ಬಗ್ಗೆ ಈಗಾಗಲೇ ನಾವು ಜಾಗೃತಿಯನ್ನು ಮಾಡಿದ್ದೇವೆ, ರೌಡಿ ಪರೇಡ್ನಲ್ಲಿ ಹೇಳಿದ್ದೇವೆ. ಇನ್ನೂ ಕೂಡ ಸುಧಾರಣೆಯಾಗದೆ ಹೋದರೆ, ಈ ರೀತಿ ಅಕ್ರಮಗಳನ್ನು ಮುಂದುವರಿಸ್ತಾ ಹೋದರೆ ಅತ್ಯಂತ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಮತ್ತು ದಯಮಾಡಿ ಈ ಮಾಹಿತಿಯನ್ನು ಸಾರ್ವಜನಿಕರು ಈ ಅಕ್ರಮ ಚಟುವಟಿಕೆಗಳ ಬಗ್ಗೆ ನೀಡಬೇಕು. ಪದೇ ಪದೇ ಚಾಳಿ ಬಿದ್ದ ರೂಢಿಗತ ಅಪರಾಧಿಗಳು ಅದರಿಂದ ಬದಲಾಗಬೇಕು ಅನ್ನೋದು ನಮ್ಮ ಮನವಿ. ಬದಲಾಗದೇ ಹೋದಲ್ಲಿ ಖಂಡಿತ ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ದಮ್. ಲಾಸ್ಟ್ ಟೈಮ್ CCB ಅವರು ರೈಡ್ ಮಾಡಿದ್ರಲ್ಲ ಸರ್, ಆದ್ರೂ ಅಲ್ಲಿ ಕಂಟ್ರೋಲ್ ಆಗ್ತಿಲ್ಲಲ್ಲ ಸರ್ ಇದ್ರದ್ದು. ಅದಕ್ಕೆ ಅಲ್ಲಿ ಕೆಲವೊಂದಿಷ್ಟು ಜನ ನೋಟೋರಿಯಸ್ ಕೆಲ ಆರೋಪಿಗಳಿದ್ದು ಅವರು ತಮ್ಮ ಚಾಳಿಯನ್ನು ಬಿಡಿಸ್ತಾ ಇಲ್ಲ. ಬಟ್ ವಿಲ್ ಡೆಫಿನೆಟ್ಲಿ ಅಶ್ಯೂರ್ ದಟ್ ವಿಲ್ ಬಿ ಸ್ಟಾಪ್. ಖಂಡಿತ ಅವರು ಇದೆಲ್ಲ ಕ್ರಮ ಕೈಗೊಳ್ತಾರೆ ಮುಂಬರುವ ದಿವಸದಲ್ಲಿ. ಅಷ್ಟೇ ಅಲ್ವೇ? ಅಷ್ಟೇ. ಥ್ಯಾಂಕ್ ಯು. ಜಸ್ಟ್ ಇನ್ ಕೇಸ್ ನಿಮಗೆ ಬಂದು